ನಮಸ್ಕಾರ, ನಾನು ನಿಮ್ಮ ಜನಿಷಾ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ? ಸಿಹಿ. ನಾನು ಇವತ್ತು ಸಿಹಿ ಜೊತೆ ಆಟ ಆಡ್ತೀನಿ, ಬನ್ನಿ. ನಾನು ಸಿಹಿ, ಎಸ್ ಆರ್ ಹೆಚ್ ಐ ಯೋ ಕಬ್ಲೂಲ್. ನನ್ನ ಫೇವ್ರೆಟ್ ಫುಡ್ಡು ಜಂಕ್ ಫುಡ್. ತುಂಬಾ ದಿನ ಚಾಕ್ಲೇಟ್ಸ್ ಸ್ವೀಟ್ ಇದ್ರೂ ಕ್ಯೂಟ್ ಆಗಿರುತ್ತೆ, ಅದ್ ಸಖತ್ತಾಗಿರುತ್ತೆ. ನಿಮ್ ಡ್ಯಾಡಿ ಯಾವತ್ತಾದ್ರೂ ಒಡ್ಡಿದಾರ ಸ್ಕೂಲ್ ಅಲ್ಲಿ? ಯಾರ ಟೀಚರ್ ಹತ್ರ ಹೊಡ್ಕೊಂಡಿದ್ಯಾ? ನನ್ನಲ್ಲಿ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನಮ್ ಜೊತೆ ಇವತ್ತು ಸಿಹಿ, ಬನ್ನಿ ಮಾತಾಡೋಣ. ಹಾಯ್ ಸಿಹಿ. ಹಾಯ್. ಯಾಕೆ ದೇಶ ಟೆನ್ಷನ್ ಅಲ್ಲಿದ್ಯಾ? ನಾನು ಸ್ವಲ್ಪ ಆಟ ಆಡ್ಬೇಕಂತೆ. ಬಾ ಆಟ ಆಡೋಣ, ನಾವು ಆಮೇಲೆ ಬರ್ತೀವಿ. ಆಟ ಆಡ್ಕೊಂಡು ಆಟ ಆಡ್ಕೊಂಡು ಬಂದ್ವಿ. ಸೊ ಜನಿಷಾ, ಈಗ ನೀನು ಫಸ್ಟ್ ಏನು ಆಟ ಆಡ್ತೀಯಾ? ಜಾರ್ಬಂಡಿ. ಓಕೆ ಬಾ. ನಂದು ಪ್ರಾರ್ಥನಾ ಸ್ಕೂಲು, ಅದು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಎ ಸೆಕ್ಷನ್. ಸೇಮ್ ಥಿಂಗ್. ನಾನು ಎ ಸೆಕ್ಷನ್. ಯಾ ಅಂದ್ರೆ ನೀನು ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್. ಏಯ್, ನಾನು ನಿನ್ಗಿಂತ ದೊಡ್ಡವಳು, ಫಸ್ಟ್ ಸ್ಟ್ಯಾಂಡರ್ಡು. ನಾನು ನಿನ್ಗಿಂತ ಚಿಕ್ಕವಳು. ಸೊ ನೀನು ಇವತ್ತು ಸ್ಕೂಲಿಗೆ ಹೋಗಲ್ಲ ಅಂದೆ, ಹೋಗಕ್ ಮಾಡ್ಸೇಕ್ವಾ? ಅಂದ್ರೆ ಹೋಮ್ವರ್ಕ್ ನಾನು ಬರಾಗ ಮಾಡಿಲ್ಲ, ಇವತ್ತು ಹೋದಾಗ ಮಾಡ್ತೀನಿ. ಈಗ ಹೋದ್ಮೇಲೆ ಸಂಜೆ ಹೋಗ್ತೀನಲ್ಲ, ಹಂಗ ಮಾಡ್ತೀನಿ. ಯಾ ಯಾ ಯಾ, ಸಖತ್ ಫನ್ ಆಗಿತ್ತಲ್ವಾ? ಯಾ, ನನ್ ಕೋಲ್ಡ್ ಆಗಿದ್ಯಾ? ಅದಕ್ಕೆ ಟೆನ್ಷನ್ ಆಗುತ್ತಾ? ವೆರಿ ನೈಸ್, ಬರ್ಲಿ ಚಪ್ಪಾಳೆ. ಏಪ್ರಿಲ್ ಫೂಲ್. ನಾನು ಸರಿ ಅಲ್ಲಿ ಕರ್ಕೊಂಡೋಗು. ಓಕೆ, ಬಟ್ ತಾನು ಕರ್ಕೊಂಡೋಗಂಗಿಲ್ಲ, ನಾನು ಸೆಲೆಕ್ಟ್ ಮಾಡ್ಸೋಂಗಿಲ್ಲ. ಯಾಕಂದ್ರೆ ನಮ್ಮ ಡೈರೆಕ್ಟರು ನನ್ನ ಫ್ರೆಂಡ್ ಅಂತ ನಾನು ಕರ್ಕೊಂಡು ಹೋಗ್ಬೋದು ಅಷ್ಟೆ. ಅಂದ್ರೆ ಹೆಂಗ್ ಕರ್ಕೊಂಡು ಹೋಗ್ತೀಯಾ? ಹಿಂಗ ಹೆಂಗ್ ಕರ್ಕೊಂಡು ಹೋಗ್ಬೋದು? ಹಾ, ಒಂದು ಐಡಿಯಾ. ಏನದು? ಹಾ, ಹೆಂಗ್ ಗೊತ್ತಾ? ನಾನು ಇವರು ನಮ್ಮ ತಂಗಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ. ಓಕೆ, ನಮ್ಗೆ ಐಡಿಯಾಸ್ ಎಲ್ಲ ನೆನಪಿರುತ್ತೆ. ಸುಳ್ಳು ಹೇಳೋದಂದ್ರೆ ತುಂಬ ಜಾಸ್ತಿ ನೆನಪಿರುತ್ತೆ. ನಾನು ನಿಮ್ಗೆ ಒಂದು ಕ್ವೆಶನ್ ಕೇಳ್ತೀನಿ, ಅದಕ್ಕೆ ಪಟ ಪಟ ಅಂತ ಆನ್ಸರ್ ಮಾಡ್ಬೇಕು. ಓಕೆ, ಫಸ್ಟ್ ನೀನು ಯಾವುದಾದ್ರೂ ಸುಳ್ಳು ಹೇಳಿದ್ಯಾ? ನಾನು ಸುಳ್ಳು ಹೇಳ್ತೀನಿ ಒಂದೊಂದ್ಸಲ, ಅಂದ್ರೆ ನಿಜವಾಗ ಸುಳ್ಳು. ರಾಂಗ್ ಆನ್ಸರ್. ಡೈಲಿ ಸುಳ್ಳು ಹೇಳ್ತೀನಿ. ಅದೇ ಸುಳ್ಳಲ್ಲ, ಒಂದೊಂದ್ ದಿವಸ ಸುಳ್ಳು ಹೇಳ್ತೀನಿ ಅಷ್ಟೇ. ಇದೇ ಆನ್ಸರ್. ಏನ್ ಗೊತ್ತಾ ಕ್ವೆಶನ್, ನಾನು ಏನ್ ಕೇಳಿದಳು, ನೀನ್ ಯಾವತ್ತಾದ್ರೂ ಸುಳ್ಳು ಹೇಳಿದ್ಯಾ? ಅದ ಆನ್ಸರು, ನಾನ್ ಡೈಲಿ ಸುಳ್ಳು ಹೇಳ್ತೀನಿ. ನಾನ್ ಡೈಲಿ ಸುಳ್ಳು ಹೇಳ್ತೀನಿ. ಅದಾದ ಹೇಳಿದಾಗ ನೀನ್ ಹೇಳಿದೆ, ವೆರಿ ಚೀಟಿ. ಈಗ ನೀನ್ ಕೇಳು. ನೀನ್ ಹೋಮ್ವರ್ಕ್ ಮನೆಯಲ್ಲಿ ಹೆಂಗ್ ಮಾಡ್ತೀಯ? ನನ್ನ ಫ್ರೆಂಡ್ಸ್ ನೋಟ್ ಇಟ್ಕೊಂಡು, ನನ್ನ ಫ್ರೆಂಡ್ ನಂಬರ್ ಇದೆ, ಅದಕ್ಕೆ ನಂಬರ್ಗೆ ಫೋನ್ ಮಾಡ್ತೀನಿ. ನನ್ನ ಫ್ರೆಂಡ್ಗೆ ಹೇಳ್ತೀನಿ ಇವತ್ತು ಏನೇನು ಹೋಮ್ವರ್ಕ್ ಇದೆ ಅದ್ರ ನೋಟ್ಸ್ ಕಳಿಸಿ ಅಂತ ನೋಟ್ ಬರೀತೀನಿ. ಅಂದ್ರೆ ನೋಟ್ ಬರೀ ಬರ್ತಲ್ಲ, ಅದು ತಪ್ಪಲ್ವಾ? ಯಾಕೆ ನೋಟ್ ಬರೀ ಬರೀವಿ? ಅಂದ್ರೆ ಟೆಸ್ಟಲ್ಲಿ ನೋಟ್ ಬರೀ ಬರ್ತಾನೆ? ಇಲ್ಲ, ನಾನು ಟೆಸ್ಟಲ್ಲಿ ನೋಡಲ್ಲ, ಯಾಕಂದ್ರೆ ಟೆಸ್ಟಲ್ಲಿ ಬುಕ್ಕೇ ಇರಲ್ಲ ನಮ್ಗೆ. ಮತ್ತೆ ಪೇಪರ್ ಕೊಡ್ತಾರ? ಹ್ಞೂ, ನನಗೂ ಬುಕ್ ಕೊಡ್ತಾರೆ, ಪೇಪರು ಕೊಡ್ತಾರೆ. ಇಟ್ಸ್ ವೆರಿ ಚೀಟಿಂಗ್. ನಿಮ್ಮ ಸ್ಕೂಲವರು ಯಾಕೋ ಕಾಪಿ ಮಾಡೋಕ್ಕೆ ನಿಮ್ಮ ಬುಕ್ ಕೊಡ್ತಿರ್ತಾರೆ ಅಲ್ವಾ? ಅಂದ್ರೆ ನಾವು ಕಲ್ತ್ಕೊಳಕ್ಕೆ ಬುಕ್ಕಲ್ಲಿ ಕಲ್ತ್ಕೊಂಡು ಅದು ತಿಂಗ್ ಮಾಡ್ಕೊಂಡು ಬರೆಯಕ್ಕೆ ಬುಕ್ ಕಲ್ಕೊಡೋದು. ಸಿಹಿ, ನಮ್ಮ ಮೈಸೂರಿಗೆ ಹೋಗೋಣ ಬಾ. ನಿಮ್ಮ ಊರಾ? ಹಾ.
ಓಕೆ, ಅಲ್ಲಿ ನಾನು ತುಂಬಾ ಸರಿ ಕೇಳಿದ್ದೀನಿ, ಅಲ್ಲಿ ಮೈಸೂರು ಪ್ಯಾಲೇಸ್ ಇದೆ. ಅಲ್ಲಿ ಪ್ಯಾಲೇಸ್ ಹೋದ್ರೆ ಎಲ್ಲ ಹಣೆಯು ಸಿಗುತ್ತೆ, ಬಾ ನನ್ ಜೊತೆ. ಹೌದಾ? ಅಲ್ಲಿ ಝೂ ಇದೆಯಾ? ಝೂ ಝೂ ಅನಿಮಲ್ ಝೂ. ನಾನು ಅನಿಮಲ್ ಝೂಗೆ ಹೋಗಿದ್ದೀನಿ. ನಾನು ಮೊದ್ಲು ಎಲ್ಲಿದ್ದೆ ಗೊತ್ತಾ? ನಾನು ಮೊದ್ಲು ಮೈಸೂರಲ್ಲೇ ಇದ್ದೆ. ನಾನು ಮೈಸೂರಲ್ಲೇ, ನಾನು ಮೊದ್ಲು ಮೈಸೂರಲ್ಲಿದ್ದ, ಆಮೇಲೆ ಇಲ್ಲಿಗೆ ಬಂದೆ. ನಾನು ಮೊದ್ಲು ಬೇರೆ ಊರಲ್ಲಿದ್ದೆ, ಆಮೇಲೆ ಮೈಸೂರಿಗೆ ಬಂದಿದ್ದೆ. ವೆರಿ ನೈಸ್. ಬರ್ರಿ ಚಪ್ಪಾಳೆ, ಆ ಊರ್ ನೇಮ್ ಏನು ಗೊತ್ತಾ? ಹಾಸನ. ಹಾಸನ? ಗೆಸ್ ಮಾಡೋಣ. ಯಾವುದು? ಇಲ್ಲ, ಹಾಸ. ದ್ವಾಪರ ನನ್ನಲ್ಲಿ ಸೇರಲಿ, ಜೇನ ಕದಿಯೋಳ ಸುಮಗೆ, ಜೇನ ಕಣ್ಣೋಳ ಮೀನ ಕಣ್ಣೋಳ ಸುಮಗೆ ಮೀ ತುಂಬಿದೆ. ಹಂಸಲೇಖವರೆಗೂ ಜೀವ ಛೈ ಎಂದಿದೆ, ಬೇರೆ ದಾರಿನೂ ಇಲ್ಲದೆ ನನಗೆ ನೀನು ಸಿಕ್ಕಾಗಿದೆ. ನಾನು ಶ್ರೀಕೃಷ್ಣ, ನೀನು ಶ್ರೀದೇವಿ, ತಾನ ನಾನ. ಹಿಂಗೆ ಈಗ ನೀನ್ ಲಿಪ್ಸಿಂಗ್ ಮಾಡೋ, ನನ್ ಗೊತ್ತಾಗತ್ತೆ. ನಾನೊಂದ್ ದಿವಸ ಇಂಡಿಪೆಂಡೆಂಟ್ ಡೇ ಇದ್ದಾಗ ಒಂದ್ ಸಾಂಗ್ ಇದೆ, ಯಾವ್ದು ಗೊತ್ತಾ? ಯಾವ್ದು? ಲಿಪ್ ಸಿಂಗ್ ಮಾಡು ಬಸ್. ಜ್ವರ ಹೇಳ್ತೀಯ ಪ್ಲೀಸ್. ಪಾಸ್ ಪಾಸ್ ಪಾಸ್, ಗೊತ್ತಾಗ್ಲಿಲ್ಲ. ಪಾಸ್. ನನ್ನ ದೇಶ, ನನ್ನ ಉಸಿರು, ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ, ಇಲ್ಲಿ ಒಮ್ಮೆ ಜನ್ಮ ತಾಳನು ಪುಣ್ಯವು ಧನ್ಯವು. ಭಾರತ 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 ಎನ್ನಲು ಜೀವನ ಸಾರ್ಥಕ. ನಾನು ಭಾರತೀಯ ಎಂದು ಗರ್ವದಿಂದ ಹೇಳು ನೀ, ಅತ್ತು ಹಲೋ ಧರ್ಮವ ಒಂದೇ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ. ಭೂಯ ಸಾರ್ಗವು, ಭೂಯ ಸಾರ್ಗವು. ಆ ಕಡೆ ಹೋಗೋಣ. ಓಕೆ ಬಾ. ಹಿಂಗೆ ತಡ, ಹಿಂಗೆ. ಯಾವ ಸ್ಲೈಡು? ಯಾವ್ದಾಗಣ್ಣ? ಐದಾಗಣ್ಣ. ಸ್ಕೂಲಿಗೆ ಏನ್ ತಿಂಡಿ ತಗೊಂಡೋಗ್ತೀಯ? ಅಂದ್ರೆ ನನ್ನ ಫೇವ್ರೆಟ್ ಫುಡ್ಡು ಜಂಕ್ ಫುಡ್ಸ್, ಬಟ್ ನಾನು ಯಾವಾಗ್ಲೂ ಚಪಾತಿ ತಗೊಂಡೋಗೋದು ಸ್ಕೂಲ್. ನಾನು ಇದ್ದಾಗ ನಾನು ಏನ್ ತಗೊಂಡೋಗ್ತೀನಿ ಹೇಳು? ಏನು? ಇಡ್ಲಿ. ಜಂಕ್ ಫುಡ್ ಡೇ ಇದ್ದಾಗ ಏನ್ ತಗೊಂಡೋಗ್ತಾರೆ? ಬರ್ಗರ್. ಬರ್ಗರ? ಎಸ್. ನಮ್ಮ ಮ್ಯಾಮ್ ಬಿಡ್ತಾರೆ. ಮ್ಯಾಗಿನೂ ಒಂದೊಂದು ಸತಿ ತಗೊಂಡೋಗಿದ್ದೀನಿ. ನಾನೊಂದ್ ದಿವಸ ಆ ಸ್ಕೂಲ್ ಇದ್ದಾಗ ಎಲ್ ಕೆ ಜಿ ಕ್ಲಾಸ್ ಅಲ್ಲಿ ಇದ್ದಾಗ ಒಂದ್ ದಿವಸ ಮ್ಯಾಗಿ ತಗೊಂಡೋಗಿದ್ದೆ. ಏನಂದ್ರು ನಿಮ್ಮ ಅಮ್ಮ? ಏನೊಂದಿಲ್ಲ. ಬೈತವ? ಇಲ್ಲ. ಹೌದಾ? ಸರಿ, ನೀನು ಅಂದ್ರೆ ಮನೇಲಿರುವಾಗ ಹೋಗೋಕೆಲ್ಲ ಮುಗ್ತಿರುತ್ತೆ, ಅವಾಗ ಸುಮ್ಮನೆ ಇರ್ತೀಯ. ಏನ್ ಮಾಡ್ತಾ ಇರ್ತೀಯ? ಹೊರ್ಗಡೆ ಆಟ ಆಡ್ತಾ ಇರ್ತೀನಿ, ಏನಾರು ಮೊಟ್ಟೆ ತಿಂತೀನಿ, ಏನಾರು ತಿಂತಾ ಇರ್ತೀನಿ. ನೀನ್ ಏನ್ ಹೇಳಕ್ ಇಷ್ಟ ಪಡ್ತಿದ್ಯಾ ಹೇಳು ಫಸ್ಟ್? ನೀನು ಮೊಟ್ಟೆ ತಿಂತೀಯ ಮನೇಲಿ, ಏನಾದ್ರೂ ತಿಂತೀಯ? ಏನ್ ತಿಂತೀಯ? ಏನಾದ್ರು ಏನಾರು ತಿಂತೀನಿ. ಚಾಕ್ಲೇಟ್? ನೀನು ಮನೆ ಊಟ ಜಾಸ್ತಿ ತಿನ್ನಲ್ವಾ? ತಿಂತೀನಿ. ಮತ್ತೆ ಅವಾಗ್ಲೇ ನಿಮ್ಮ ಅಪ್ಪ ಹೇಳಿದ್ರು ನಿನ್ಗೆ ಚಾಕ್ಲೇಟ್ಸ್ ಜಾಸ್ತಿ ಇಷ್ಟ ಅಂತ ನಿಮ್ಮ ಅಮ್ಮ ಹೇಳಿದ್ರು. ನಂಗೆ ತುಂಬಾ ತಿನ್ನ ಚಾಕ್ಲೇಟ್ಸ್. ಯಾಕೆ? ನನಗೆ ಇಷ್ಟ ಸ್ವೀಟ್ಸ್. ನಾನು ಅಷ್ಟೇ ಚಾಕ್ಲೇಟ್ ಜಾಸ್ತಿನೇ ತಿಂತೀನಿ, ಆದ್ರೆ ಬಟ್ ಯಾವತ್ತು ಒಂದ್ಸತಿ ನಾನು ಜಾಸ್ತಿ ತಿನ್ನಲ್ಲ. ನನ್ಗೆ ಅಮ್ಮ ಮಾಡಿರೋ ಊಟನೇ ಇಷ್ಟ. ನನಗೂ ಅಷ್ಟೆ. ನಮ್ಮನೇಲಿ ನಮ್ಮ ಡ್ಯಾಡಿ ಮತ್ತೆ ನಮ್ಮ ಅಮ್ಮ ಏನ್ ಹೆಸರು ಕೇಳ್ತಾರೆ ಗೊತ್ತಾ? ಏನು? ಜನ್ನಿ. ಜನ್ನಿ? ನಿನ್ನ ಹೆಸರು ಜನಿ? ಯಾಕಂದ್ರೆ ಜನಿ ಅಂತ ಯಾಕೆ ಕರೀತಾರೆ ಅಂದ್ರೆ ಪೆಟ್ ನೇಮ್ ನನಗೆ ಜನಿ ಅಂತ ಕರೀತಾರೆ. ವೆರಿ ಗುಡ್. ಸೊ ನನಗೆ ನಮ್ಮ ಅಪ್ಪ ಅಮ್ಮ ಮನೇಲಿ ಏನ್ ಕರೀತಾರೆ ಗೊತ್ತಾ? ಏನು? ರಿದ್ದಿಮ. ಬಟ್ ಆಲ್ವೇಸ್ ಟೈಮ್ ಏನ್ ಕರೀತಾರೆ? ರಿದ್ದಿಮ. ಅಂದ್ರೆ ನಿನ್ ಹೆಸರು ಸಿಹಿ ಅಂದ್ರೆ ರಿದ್ದಿಮ ಅಂತ ಕರೀತಾರ? ಯಸ್. ಯಾಕಂದ್ರೆ ನನ್ನ ರಿಯಲ್ ನೇಮ್ ರಿತ್ತು ಅಲ್ವಾ, ಅದಕ್ಕೆ ರಿದ್ದಿಮ ಪ್ರೀ ನಾನೇ ಆಗುತ್ತೆ. ಈ ನೇಮು ನನಗೂ ಫೇವ್ರೇಟು, ನಮ್ಮ ಅಪ್ಪ ಅಮ್ಮನಿಗೂ ಫೇವ್ರೇಟ್. ಸೊ ಮಾಡೋಣ. ನನಗೂ ಇಷ್ಟ. ನನಗೂ ಇಷ್ಟ. ವಾ.
ಏನ್ ಗೊತ್ತಾ, ಸೊ ಈಗ ಒಬ್ಳು ಹುಡುಗಿ, ಓಕೆ, ಅವಳು ಉಯ್ಯಾಲೆ ಆಡ್ತಿರೋವಾಗ ಹಿಂಗೆ ಅವಳ ಮುಂದೆ ಬಿದ್ದೋಗ್ಬಿಟ್ಲು, ಅವಳ ನೋಸಿಗೆ ಪೇನ್ ಆಗಿ ಇಷ್ಟು ಉದ್ಕೊಂಡ್ಬಿಡ್ತು. ಇಷ್ಟು ಇಷ್ಟು ದಪ್ಪ ಅಂದ್ರೆ ದಪ್ಪ ದಪ್ಪ ಉತ್ಕೊಂಡು ಉಯ್ಯಾಲೆ. ಅದಕ್ಕೆ ನಾನು ಹೇಳೋದು ನಿಧಾನ ಕಡಬೇಕು ಅಂತ. ಹ್ಞೂ, ಅದಕ್ಕೆ ಆಮೇಲೆ ಬಿದ್ಬಿಟ್ಲ. ಹ್ಞೂ, ಬಿದ್ಬಿಟ್ಲು. ಅವಳ ನೋಸ್ ಪೇನ್ ಆಗಿ ಬ್ಲಡ್ ಬಂದು ಇಷ್ಟು ಉತ್ಕೊಂಡ್ತು. ಆಮೇಲೆ ಅವಳು ಎಲ್ಲ ಹೋದ್ಲು, ಅವ್ಳ ಮನೇಲಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ರೀಚಾರ್ಜ್ ಆಗಿ ಮನೆಗೆ ಬಂದ್ಲು. ಆದ್ರೆ ಅದಕ್ಕೆ ಅವಳಿಗೆ ಇನ್ನೂ ಕಡಿಮೆ ಆಗಿಲ್ಲ. ಇನ್ನೂ ಕಡಿಮೆ ಆಗಿಲ್ಲ. ಅದಕ್ಕೆ ಏನ್ ಮಾಡಿದ್ರು? ಅದಕ್ಕೆ ಏನ್ ಗೊತ್ತಾ, ಅದಕ್ಕೆ ಅವ್ರಿಗೆ ಡಾಕ್ಟರ್ ಇದಾರಲ್ವ, ಒಂದ್ ಟ್ಯಾಬ್ಲೆಟ್ ಕೊಟ್ರು, ಒಂದು ಆಯಿಂಟ್ಮೆಂಟ್ ಕೊಟ್ರು. ಅದನ್ನ ದೊಡ್ಡವಳ ತುಂಬಾ ಚಿಕ್ಕವಳು, ಅಂದ್ರೆ ಎಲ್ ಕೆ ಜಿ ಅವಳು. ಅಂದ್ ಚಿಕ್ಕವಳು ಅಂದ್ರೆ ಮಾತ್ರ ಕೊಡ್ತಾರ ಇಲ್ಲ ಸಿರಪ್ ಕೊಡ್ತೀರ? ಟ್ಯಾಬ್ಲೆಟ್ ಕೊಡಲ್ಲ, ಸಿರಪ್ ಕೊಡ್ತಾರೆ. ಅಂದ್ರೆ ಸಿರಪ್ ಚೀಪ್ ಅದ ಇಲ್ಲ ನುಂಗದ? ಸಿರಪ್ ಕುಡಿಯೋದು, ಓಕೆ, ಮತ್ತೆ ಮಾತ್ರ ಟ್ಯಾಬ್ಲೆಟ್ ಒಳಗಡೆ ಹಾಕೊಂಡು ನುಂಗೋದು. ಅಂದ್ರೆ ಮಾತ್ರ ಹೆಂಗ್ ಮಾಡೋದ್ ಗೊತ್ತಾ, ಬಾಯಲ್ಲಿ ಫಸ್ಟ್ ನೀರ್ ಹಾಕಬೇಕು, ಅದ್ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಮಾತ್ರ ಅದ್ರೊಳಗಡೆ ಹಾಕ್ಬಿಟ್ಟು ಹೆಂಗ್ ನುಂಗ್ಕೋಬೇಕು, ಆಮೇಲೆ ಇನ್ನೊಂದ್ ಸ್ವಲ್ಪ ನೀರ್ ಕುಡಿಬೇಕು. ಅದು ನಮ್ ಗಂಟ್ಲಿಗೆ ಆತರ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಏನು? ನಾವು ಸ್ಪೂನ್ ಇಟ್ಕೋಬೇಕು, ಸ್ಪೂನ್ ಅಲ್ಲಿ ನೀರ್ ಹಾಕ್ಬೇಕು, ಆಮೇಲೆ ಆ ಟ್ಯಾಬ್ಲೆಟ್ ಇರುತ್ತಲ್ವ ಅದೊಂದು ಸ್ಪೂನ್ ಒಳಗಡೆ ಹಾಕ್ಬೇಕು, ಮೆಲ್ಟ್ ಹಾಕ್ಬೇಕು, ತಿನ್ಬೇಕು ಅಷ್ಟೇ. ಅದು ಸಿರಪ್ ತರ ಆಗುತ್ತೆ. ಸಿರಪ್ ತರ ಹಂಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ಸ್ವೀಟ್ ಇದೆ, ಸ್ವೀಟ್ ಇದೆ ಅದು ಕ್ಯೂಟ್ ಆಗಿರುತ್ತೆ, ಅದು ಸಖತ್ತಾಗಿರುತ್ತೆ. ಅಲ್ಲಿ ನೋಡು, ಯಾರಿದ್ದಾರೆ? ಯಾರೋ ಕೂತಿದ್ದಾರೆ ಫ್ಲಾಗ್ ಇಟ್ಕೊಂಡು. ಅಲ್ಲ, ಅಪ್ಪು ಅವರು, ಅಪ್ಪು ಸರು, ಅಪ್ಪು ಸರ. ಓ, ಅಲ್ಲಿ ಮುಖ ಕಾಣಿಸ್ತಾ ಇಲ್ವಾ ನಿಮ್ಗೆ? ಬಟರ್ಫ್ಲೈ, ಬಟರ್ಫ್ಲೈ ಎರಡು, ಅದು ಎರಡು, ಅವಾಗ್ಲೇ ಮೂರು ನೋಡ್ದೆ ಅಲ್ಲಿ. ಏ ಸಿಹಿ, ನಿಮ್ ಡ್ಯಾಡಿ ಯಾವತ್ತಾದ್ರೂ ಒಡ್ಡಿದಾರ? ಇಲ್ಲ. ನಿನಗೆ ನಿನಗೆ ಯಾರಾದ್ರೂ ಒಡ್ತಿದಾರ? ಅಂದ್ರೆ ನನಗೆ ನಮ್ಮಅಮ್ಮ ಹೊಡಿಯತ್ತ, ನಮ್ ಡ್ಯಾಡಿ ಹೊಡಿಯಲ್ಲ. ಯಾಕೆ? ನಮ್ ಡ್ಯಾಡಿ ನಾನು ತುಂಬಾ ಇಷ್ಟ ಆಗ್ತ. ಯಾಕೆ ಹೊಡಿದಾರ ನಿಮ್ಮಅಮ್ಮ? ನಾನೇನ ಮಾಡ್ತೀನಿ, ಏನಾದ್ರು ತಪ್ಪು ಮಾಡಿದ್ರೆ ಹೊಡಿಯೋದು, ಇಲ್ಲಾಂದ್ರೆ ಹೊಡಿಯಲ್ಲ. ಅಂದ್ರೆ ತಪ್ಪು ಮಾಡ್ತಾ ಇರ್ತೀನಿ ಒಂದೊಂದ್ಸಲಿ, ಅದಕ್ಕೆ ನಮ್ಮಅಮ್ಮ ಹೊಡಿಯತ್. ಅದಕ್ಕೆ ತಪ್ಪು ಆಡಬಾರ್ದು. ಸ್ಕೂಲಲ್ಲಿ ಯಾರ ಟೀಚರ್ ಹತ್ರ ಹೊಡ್ಕೊಂಡಿದ್ಯಾ? ನಿಮ್ ಪಿ ಟಿ ಸರ್ ಹತ್ರ? ಇಲ್ಲ, ಅವ್ರನ್ನ ಅವ್ರ ಅವರಿಗೆ ನನ್ನ ಹತ್ರ ಅವನಿಲ್ಲ. ನಮ್ ಸ್ಕೂಲಲ್ಲಿ ಅವ್ರಿಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಾರೆ. ಆಗ ನಾನು ಯಾವ ಸ್ಕೂಲಿಗೆ, ಅಲ್ಲ ನಾನು ಬೇರೆ ಸ್ಕೂಲಿಗೆ ಹೋಗ್ತೀನಿ. ಆಗ ಅಲ್ಲಿ ಪಿ ಟಿ ಸರ್ ಇರ್ತಾರೆ, ಅಲ್ಲಿ ಪಿ ಟಿ ಸರ್ ಇರ್ತಾರೆ, ಗೇಮ್ಸ್ ಎಲ್ಲ ಆಡ್ಸ್ತಾರೆ, ಹೋಮ್ ವರ್ಕ್ ಎಲ್ಲ ಮಾಡಿಸ್ತಾರೆ. ಗೇಮ್ಸ್ ನೀನ ಹೋಗಿದ್ಯಾ? ಹೋಗಿದ್ದೀನಿ. ಜೋಕಾಲಿ ಆಡೋಣ? ದ್ವಾಪರ, ದ್ವಾಪರ ನನ್ನಲ್ಲಿ ಸೇರಲಿ ಮೊಮ್ಮೆ ಹೇಳುತ್ತೈತೆ ಬರುತ್ತ ನಿನ್ಗೆ ಅದ್ ಹಾಡು? ನನಗದ್ ಗೊತ್ತಿಲ್ಲ, ನಾನ್ ಹಾಡ್ಲ. ಮೊಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನಮ್ಮ ಅಮ್ಮನ ಫೇವ್ರೇಟ್ ಹಾಡು, ನನಗೆ ಗೊತ್ತಿಲ್ಲ. ನಂದು ಅಷ್ಟೇ, ತುಂಬಾ ಫೇವ್ರೇಟ್. ಆಡಿಯನ್ಸ್ ಸಿಕ್ಕಾಗಲ್ಲ, ಓಕೆ, ಬಟ್ ರೂಲ್ಸ್ ಇಲ್ಲ. ಇಷ್ಟೇ ಬಾಕ್ಸ್ ಎಲ್ಲ ಆಡ್ಬೇಕು, ಆ ಗೇಟ್ ಇದೆ ಅಲ್ವಾ ಅದೇ ಅಲ್ಲೇ ಬಜಿಕೋಬೇಕು, ಮತ್ತೆ ಇದು ಇದ್ರ ಇದು ಅಲ್ಲಿ ಅಷ್ಟೇ, ಇಲ್ಲಿ ಇಲ್ಲಿ ಈ ಇಷ್ಟು ಬಾಕ್ಸ್ ಅಲ್ಲಿ ಆಡ್ಬೇಕು, ಅಲ್ಲ ಹೊರಗಡೆ ಎಲ್ಲ ಹೋಗಂಗಿಲ್ಲ. ಓಕೆ, ಕ್ಲಿಪ್ಸ್. ಏಳೇ ಜನ ಇದೀವಿ, ಇನ್ನೊಬ್ರು
ತಗೊಳ್ಳೋಣ. ಯಾರು? ನನ್ನ ಒಬ್ಳು ತಂಗಿ ಇದ್ದಾಳೆ. ಓಕೆ ಬಾ. ಯಾರಾಯ್ತು? ನಾನು. ನೀನು ಔಟು. ನಾನು ಸೇಫ್ ಆದ್ರೆ ನಾನು ಹಿಂಗಾಗ್ತ, ನೀನು ಹಿಂಗಾಗ್ತೆ ಬಾ. ಇಲ್ಲಿ ಗೊತ್ತಾ, ಇಲ್ಲಿ ಇಲ್ಲಿ ನೀನು ಕೌಂಟ್ ಮಾಡಬೇಕು. ಓಕೆ, ನಾನು ಮಚ್ಚೆ ಕೌಂಟ್. 10 ಕೌಂಟ್ ಮಾಡು. ಎಷ್ಟು? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ನೀನು ದೊಡ್ಡವಳಲ್ಲಿ ಏನ್ ಮಾಡ್ತೀಯಾ? ಏನ್ ಆಗ್ತೀನ? ನಾನು ಡಾಕ್ಟರ್ ಆಗ್ತೀನಿ ಅನ್ಕೊಂಡಿದ್ದೆ. ಬಟ್ ನಮ್ಮಮ್ಮ ನನ್ಗೆ ಡಾಕ್ಟರಿಗೇನೆ ಸೇರ್ಸೋದು ಅಂತ ನನ್ಗೂ ಗೊತ್ತು. ಅದಕ್ಕೆ ನನ್ ಡಾಕ್ಟರ್ ಇಷ್ಟ. ನಿನ್ನೆ ನೀನ್ ದೊಡ್ಡವಳಾದ್ಮೇಲೆ ಏನಾಗ್ಬೇಕು? ನಾನು ಟೀಚರ್ ಆಗ್ಬೇಕು. ಯಾಕೆ? ನನಗ್ ತುಂಬಾ ಇಷ್ಟ. ಓ, ನಿಮ್ ಟೀಚರು ನಿನ್ ಓದಿಸ್ತಾರಂತ ನಿನ್ಗೆ ಇಷ್ಟನಾ? ವೆರಿ ನೈಸ್. ಆಮೇಲೆ ನಾನು ದೊಡ್ಡವಳಾದ್ಮೇಲೆ ಸ್ಕೂಲಿಗೆ ಹೋಗಲ್ಲ, ಆಮೇಲೆ ಟೀಚರ್ ಆಗ್ತೀನಿ. ಕಾಲೇಜಿಗೆ ಹೋಗ್ಬೇಕು, ಕಾಲೇಜ್ ಮುಗಿಸ್ಕೊಂಡು ಆಮೇಲೆ ಡಾಕ್ಟರ್ ಆಗ್ತೀವಿ. ಡಿಗ್ರಿ ಎಲ್ಲ ಮುಗಿಸ್ಕೋಬೇಕು, ಆಮೇಲೆ ಡಾಕ್ಟರ್ ಆಗ್ಬೇಕು. ಗೊತ್ತಾ? ನಾನು ಟೀಚರ್ ಆಗ್ತೀನಿ. ನಂಗೆ ತುಂಬ ಇಷ್ಟ ಟೀಚರ್. ನಾನು ನಿಮಗೆ ಆಕ್ಟಿಂಗ್ ಹೇಳ್ಕೊಳ್ಳ. ಓಕೆ, ಇಲ್ಲಿ ಇಲ್ಲಿ ಫಸ್ಟ್ ನೋಡ್ಕೊ ಹೆಂಗ್ ಮಾಡ್ಬೇಕು. ಇಲ್ವಾ ನೋಡು, ಇದು ವಿಲನ್ ಕ್ಯಾರೆಕ್ಟರ್. ಈ ಥರ ಮಾಡ್ಬೇಕು, ಕೋಬೇಕು. ಓಕೆ. ದ್ವಾಪರ ದ್ವಾಪರ ಸೇರಲಿ ನನ್ನಲ್ಲಿ ಚೀನ ಕದಿಯೋಣ ಸುಮಗೆ ಬೇಕು. ದ್ವಾಪರ ನನ್ನಲ್ಲಿ ಸೇರಲಿ ಚೀನ ಕದಿಯೋಳ ಮೀನ ಕಂದೋಳ ಸುಮಗೆ ಮೈ ತುಂಬಿದೆ. ಮನಸ್ಸಿಗೆ ಎಸ್ ಆರ್ ಹೆಚ್ ಐ ಯೋಸ್ ಕಬ್ಳೋಸ್.